ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಹೊನ್ನಾಳಿ ಗೂಳಿ ಓಟಕ್ಕೆ ಅಡ್ಡಿ ಮಾಡೋದು ಯಾರು ಶಾಂತನಗೌಡಗೆ ಕಾಂಗ್ರೆಸ್ ಭಿನ್ನಮತವೇ ಸಂಕಷ್ಟ ಆಗುತ್ತಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ರೇಣುಕಾಚಾರ್ಯ ಬಿಜೆಪಿ ಅಭ್ಯರ್ಥಿ ಶಾಂತನಗೌಡ ಕಾಂಗ್ರೆಸ್ ಅಭ್ಯರ್ಥಿ ಜೆಡಿ ಎಸ್ನ ಇದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಫೈಟ್ ಇದೆ ಶಾಂತನಗೌಡರು ಸೋತಿದ್ರು ಸೊ ಕೊರೋನಾ ಟೈಮಲ್ಲಿ ಇಲ್ಲ ಓ ಎಲ್ಲ ಹೋಗ್ಬಿಟ್ಟಿದ್ರು ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದ್ಬಿಟ್ಟು ರೇಣುಕಾಚಾರ್ಯ ದೊಡ್ಡ ಮಾಡಿದ ಅದನ್ನೇ ಕ್ಯಾಂಪೇನ್ ಮಾಡ್ತಿದ್ದಾರೆ ಕೊರೋನಾ ಟೈಮಲ್ಲಿ ಕೂಡ ನಾನು ಜೊತೆನಿದ್ದೆ ನಿಮ್ಮ ಜೊತೆಯಲ್ಲಿ ನನಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಹೊಣಾಳಿ ರೇಣುಕಾಚಾರ್ಯ ರೇಣುಕಾಚಾರ್ಯ ವರ್ಸಸ್ ಶಾಂತನಗೌಡ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಮತ್ತೊಬ್ರು ಮಂಜಣ್ಣ ಅವರು ಟಿಕೆಟ್ ಕೇಳ್ತಿದ್ರಲ್ಲಿ ಅವ್ರು ಕೊಡ್ಲಿಲ್ಲ ಅವ್ರ ಮುನ್ಸ್ಕೊಂಡಿದ್ರು ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಅದು ಕೂಡ ನೆಗೆಟಿವ್ ಶಾಂತನಗೌಡರ್ಗೆ ಸೊ ಗೂಳಿ ಓಟಕ್ಕೆ ಅಡ್ಡಿ ಮಾಡಕ್ಕೆ ರೇಣುಕಾಚಾರಿ ಒಬ್ಬ ಉತ್ತಮ ಶಾಸಕ ಕೆಲಸ ಮಾಡ್ಕೊಂಡವ್ರೆ ಕಾಂಗ್ರೆಸ್ ಅಲ್ಲಿ ಮಂಜಪ್ಪ ಜೊತೆಗೆ ಶಾಂತಗೌಡರು ಟಿಕೆಟ್ ಕಾಗಿ ಫೈಟ್ ಅಲ್ಲಿ ಶಾಂತನಗೌಡರ್ ಗೆತ್ತ ತಗೊಂಡಿದ್ದಾರೆ ಬಟ್ ನ ಭಿನ್ನ ಮತ ಅದು ರೇಣುಕಾಚಾರ್ಯ ಮತ್ತಷ್ಟು ಅನುಕೂಲ ಅನ್ನೋ ರೀತಿ ಮನುಷ್ಯ ಎಮ್ ಎಲ್ ಎ ಆಗಿದಾಗ ಏನೇನ್ ಮಾಡಬಹುದು ಕೋವಿಡ್ ಟೈಮ್ ಹೆಲ್ಪ್ ಮಾಡಿರೋ ಕಣ ರೇಣುಕಾಚಾರ್ಯಗೆ ಪೂರಕ ವಾತಾವರಣ ಇದೆ ಸೊ ಹಾಗಾಗಿ ರೇಣುಕಾಚಾರ್ಯ ಆರಾಮಾಗಿದ್ದಾರೆ ರೇಣುಕಾಚಾರ್ಯ ಓಟಕ್ಕೆ ಗುಳಿ ಆಟಕ್ಕೆ ಯಾರೋ ಬ್ರೇಕ್ ಹಾಕಕ್ಕೆ ಸದ್ಯ ಕಾಣ್ತಾ ಇದೆ ಸೊ ರೇಣುಕಾಚಾರ್ಯ ಮತ್ತೊಮ್ಮೆ ಗೆದ್ದು ವಿಧಾನಸೌಧ ಮೆಟ್ಟಲನ್ನು ಹಾಕ್ತಾಬಹುದು ಅನ್ನೋ ಲೆಕ್ಕಾಚಾರ ಲೆಕ್ಕಾಚಾರ ಇದೆ ಆಗ್ಬಹುದು ಗೊತ್ತಿಲ್ಲ ಎಸ್ ಪ್ರಶ್ನೆ ಕೇಳ್ಬಿಡಿ ಹೊನ್ನಾಳಿ ಕ್ಷೇತ್ರದ ವೀಕ್ಷಕರು ಮತದಾರ ನೀವಾಗಿದ್ರೆ ನಿಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾಗ್ತಾರೆ ಶಾಸಕರು ಯಾರು ಗೆಲ್ತಾರೆ ಸೊ ಕಮೆಂಟ್ ಮಾಡಿ ಅದೇ ರೀತಿ ಮುಂದಿನ ಸರ್ಕಾರವನ್ನು ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಹೇಳಿ ತಿಳಿಸಿ ನಮ್ಮ ಕನ್ನಡಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಬೇಡಿ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯತೆ ಇದೆ ಯಾರು ಎಮ್ ಎಲ್ ಎ ಆಗಿ ಶೋಕಿ ಮಾಡದೆ ಸೇವೆ ಮಾಡ್ತಾರೆ ಯಾರು ಜನಪರವಾಗಿ ಚಿಂತನೆ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ದಯವಿಟ್ಟು ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ